ಶುಕ ವಾಕ್ಯವನ್ನ ನುಡಿಯೋ ಸಮಯ, ಏನ್ ಹೇಳ್ತಿದ್ದೀರಾ? ಇವತ್ತಿನ ದಿವಸ ವಿಶೇಷ ಅಂದ್ರೆ ಶುಕ ವಾಕ್ಯಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನೀವೆಲ್ಲ ಇವತ್ತಿನ ದಿವಸ ನಿನ್ನೆ ಏನೇನ್ ಕಲ್ತ್ರಿ ಗೊತ್ತಾ? ಮೆಲ್ಕ್ ಹಾಕೊಂಡ್ರೆ ಒಂದೊಂದು ನಕ್ಷತ್ರ ಪರಿಪೂರ್ಣವಾಗಿರ್ತಕ್ಕಂಥ ಯಾವ್ಯಾವ ರಾಶಿಯಲ್ಲಿ ಕೂತ್ಕೊಳ್ಳುತ್ತೆ, ಎಷ್ಟೆಷ್ಟು ಕೂತ್ಕೊಳ್ಳುತ್ತೆ ಅನ್ನೋದನ್ನ ತಿಳ್ಕೋಬೇಕು. ಅದನ್ನ ಮೊದಲೆಯಾಗಿ ಎಷ್ಟು ನಕ್ಷತ್ರಗಳಿದೆ ಅಂತೆಲ್ಲ ನೋಡ್ಕೊಂಡು ಬಂದ್ವಿ. ಆ ಎಲ್ಲ ನಕ್ಷತ್ರದ ಜೊತೆಗೆ ಇವತ್ತಿನ ದಿವಸ ನೀವು ನೋಡಬೇಕಾದ್ದೇನು ಅಂದರೆ ಒಂಬತ್ತು ಪಾದಗಳು ಕೂತ್ಕೊಳ್ತಕ್ಕಂಥದಕ್ಕೆ ಯಾವ್ಯಾವ ನಕ್ಷತ್ರಕ್ಕೆ ಸಂಧಿ ಬರುತ್ತೆ ಅದನ್ನು ನೋಡ್ಕೋಬೇಕು. ಮೆಲುಕು ಹಾಕೊಳ್ತಕ್ಕಂಥ ಅವಕಾಶವನ್ನು ಮಾಡ್ಕೊಳ್ಳಿ. ನೀವುಗಳು ಅಲ್ಲಿ ಬರ್ಕೊಳ್ತಕ್ಕಂಥ ವಿಚಾರ, ಒಂದೊಂದು ನಕ್ಷತ್ರಕ್ಕೆ ನಾಲ್ಕು ಪಾದ, ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದ, ಹಾಗೆ ಪ್ರತಿಯೊಂದು ನಕ್ಷತ್ರಕ್ಕೂ ನಾಲ್ಕು ಪಾದ ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಒಂದೊಂದು ಪಾದ ಕಮ್ಮಿನೂ ಆಗಲ್ಲ. ಆದ್ರಿಂದ ಇದು ಸಮಾಗಮದಲ್ಲಿ ಒಂದು ನಕ್ಷತ್ರ ಒಂದು ರಾಶಿಯೊಳಗೆ ಕೂತ್ಕೊಂಡಾಗ ಒಂದು ರಾಶಿಯೊಳಗೆ ಒಂಬತ್ತು ಪಾದಗಳು ಮಾತ್ರ ಸ್ಥಾನ ಆಗುತ್ತೆ. ಅಂದ್ರೆ ಒಂಬತ್ತು ಜನ ಮಾತ್ರ ಒಂದು ಲಿಫ್ಟಲ್ಲಿ ಹೋಗ್ಬೋದು, ಎಲ್ಲರೂ ಸೇರ್ಕೊಂಡು ತುಂಬ್ಕೊಳಕ್ಕಾಗಲ್ಲ. ಹತ್ತು ಅಂತ ಎಕ್ಸ್ಟ್ರಾ ಅಲ್ಲಿ ತಳ್ಳಕ್ಕಾಗಲ್ಲ, ಅಥವಾ ಎಂಟು ಅಂತ ಕಮ್ಮಿ ಮಾಡೋಕ್ಕಾಗಲ್ಲ. ಎಲ್ಲ ಒಂದೊಂದು ಲಿಫ್ಟಲ್ಲಿ ಹತ್ತು ಬೇಕಾದ್ದು ಒಂಬತ್ತು ಜನಕ್ಕೆ ಮಾತ್ರ ಅವಕಾಶ. ಅದರಲ್ಲಿ ಎಲ್ಲರೂ ಲೆಕ್ಕ ಹಾಕೊಂಡಿದ್ರೆ, ನೀವು ಏನೇನು ಬರ್ಕೊಂಡಿದ್ದೀರಾ ಅದನ್ನೆಲ್ಲ ನಾಳೆ ಬರ್ಕೊಳ್ಳಿ ಅಂತ ಕೂಡ ಹೇಳಿದ್ದೆ ಅಲ್ವಾ? ಅದಕ್ಕೆ ಎಲ್ಲಿವರೆಗೂ ಬರ್ಕೊಂಡಿದ್ರೆ ನೋಡೋಣ. ಅಶ್ವಿನಿ ಭರಣಿ ಕೃತಿಕ, ಅಶ್ವಿನಿ ಭರಣಿ ಕೃತಿಕದಲ್ಲಿ ಮೂರು ವಿಶೇಷವಾಗಿರೋ ನಕ್ಷತ್ರಗಳು ಮೊದಲನೇ ರಾಶಿಯಲ್ಲಿ ಸೇರಿರ್ತಕ್ಕಂಥದ್ದು, ಅಂದರೆ ಮೇಷರಾಶಿಯಿಂದನೇ ಪ್ರಾರಂಭ. ನೀವು ಯಾವತ್ತು ತಿಳ್ಕೊಳ್ಳಿ, ಒಂದು ಜಾತಕವನ್ನು ನಾವು ಸರಿಯಾಗಿ ನೋಡಬೇಕಾದ್ರೆ ಪೂರ್ವಾಭಿಮುಖಕ್ಕೆ, ಪೂರ್ವಕ್ಕೆ ನೋಡಿದಾಗ, ಅಂದರೆ ಜಾತಕವನ್ನು ನಾವು ಯಾವತ್ತು ನೋಡ್ತೀವಿ ಅದರಲ್ಲಿ ಪೂರ್ವ ಯಾವುದು ಗೊತ್ತಾ? ಸಿಂಹರಾಶಿ ಮತ್ತು ಕರ್ಕಾಟಕ ರಾಶಿಯನ್ನು ಪೂರ್ವ ಅಂತ ತಗೊಂತೀವಿ. ಆದರೆ ನಿಜವಾದ ನಕ್ಷತ್ರ ರೀತಿಯಲ್ಲಿ ತಗೊಂಡಾಗ ಮೊದಲನೇ ಸ್ಥಾನದಲ್ಲಿ ಮೊದಲನೇ ರಾಶಿಯಿಂದ ತಗೋಬೇಕಾದರೆ ಮೊದಲನೇ ರಾಶಿ ಯಾವುದು? ಮೇಷರಾಶಿಯಿಂದ ಪ್ರಾರಂಭ. ನೀವು ಅನ್ಕೊಂಡ್ಬಿಡ್ತೀರಾ ಮೀನ ರಾಶಿ ಸ್ಟಾರ್ಟಿಂಗ್ ಅಲ್ವಾ, ಆ ಮೂಲೆ ಎಲ್ಲ ಇದ್ದಿದ್ದು ಅಂತ. ಮೂಲೆ ಎಲ್ಲ ಲೆಕ್ಕ ಪೂರ್ವಾಭಿಮುಖಕ್ಕೆ, ಮಧ್ಯದಲ್ಲಿ ಮೇಷರಾಶಿ, ತದನಂತರ ವೃಷಭ ರಾಶಿ, ತದನಂತರ ಮಿಥುನ ರಾಶಿ. ಈ ಕಡೆ ಒಂದು ಎರಡು ಮೂರು ಆಯಿತು, ಅದಾದ ಮೇಲೆ ಕೆಳಗಡೆ ಬರಬೇಕು. ಆ ಕೆಳಗಡೆ ಬಂದಾಗ ಕರ್ಕಾಟಕ ರಾಶಿ, ಆಮೇಲೆ ಸಿಂಹರಾಶಿ, ಆಮೇಲೆ ಕನ್ಯಾರಾಶಿ, ತದನಂತರ ಮತ್ತೆ ತಿರುಗಿ ಈ ಕಡೆ ಎಡಗಡೆ ಭಾಗದಲ್ಲಿ ಜರಗ್ತಾ ಹೋಗಬೇಕು. ತುಲಾರಾಶಿ, ವೃಶ್ಚಿಕ ರಾಶಿ, ಧನುರಾಶಿ. ಇನ್ನು ಧನುರಾಶಿ ಮೂಲೆಗೆ ಬಂದ್ಬಿಡ್ತು, ಮತ್ತೆ ಮಕರ, ಕುಂಭ, ಮೀನ. ನೋಡಿ, ಹಾಗೆ ಹೋದಾಗ ಹನ್ನೆರಡು ವಿಶೇಷವಾಗಿರ್ತಕ್ಕಂಥ ರಾಶಿಗಳು. ಅದನ್ನು ಮೊದಲಾಗಿ ಕರೆಕ್ಟಾಗಿ ಬರ್ಕೊಳ್ಳಿ. ಮೊದಲನೇದು ಕೃತಿಕಾ ನಕ್ಷತ್ರದವರು ತುಂಬ ಕಷ್ಟ. ಎರಡನೇದಾಗಿ ಯಾರು? ಮೃಗಶಿರ ನಕ್ಷತ್ರದವರು. ಅದಾದ ಮೇಲೆ ಪುನರ್ವಸು ನಕ್ಷತ್ರದವರು. ತದನಂತರ ಆಶ್ಲೇಷ ನಕ್ಷತ್ರದವರು. ಇಲ್ಲಿ ನೀವೇನು ಅಂದರೆ, ಈ ಕಷ್ಟವಿರತಕ್ಕಂಥ ಕೃತ್ತಿಕಾ ನಕ್ಷತ್ರ, ಮೃಗಶಿರ ನಕ್ಷತ್ರ, ಪುನರ್ವಸು ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರ, ಈ ಮೂರು ನಕ್ಷತ್ರದ ಜೊತೆಗೆ ಆಶ್ಲೇಷ ಅನ್ನೋದು ನೀರು, ಈ ನಾಲ್ಕು ನಕ್ಷತ್ರಗಳಿಗೆ ಮಾತ್ರ ಜೀವನ ಪರ್ಯಂತ ಕಷ್ಟವಿರುತ್ತೆ. ಮೊದಲನೇ ನಕ್ಷತ್ರ ವಿಚಾರ ಹೇಳ್ತೀನಿ. ಈಗ ನೀವೆಲ್ಲ ಏನು ಅಂದರೆ, ಎರಡೂ ಜನಗಳಾಗಿರ್ತಕ್ಕಂಥ ನೀವುಗಳು ಈ ಮೇಷರಾಶಿಯ ಹಣೆ ಬರಹನೂ ನಿಮಗಿರಬೇಕು. ಅಂದರೆ ಮೇಕೆ ಥರ ಮೇಷರಾಶಿ, ವೃಷಭ ಅಂದರೆ ಎತ್ತು, 24 ಗಂಟೆ ದುಡಿಲೇಬೇಕು. ನಿಮ್ಮ ಈ ನಕ್ಷತ್ರದವ್ರಿಗೆಲ್ಲ ಏನು ಹಣೆ ಬರ ಅಂದರೆ, ನೀವೇನು ಇವತ್ತು ದುಡಿತೀರಾ ನಾಳೆ ಬೆಳಗ್ಗೆ ಊಟ ಬೇಕು ಅಂದರೆ ಇವತ್ತು ದುಡಿಲೇಬೇಕು. ನಿಮ್ಮ ತಾತ ಮಾಡಿಟ್ಟರೋ ಆಸ್ತಿ ಯಾವುದು ಕೊಟ್ಟಿರಲ್ಲ, ಅಥವಾ ನಿಮ್ಮ ಅಜ್ಜಿ ಮಾಡಿಟ್ಟರೋ ಆಸ್ತಿ ಜೊತೆಗೇ ಇರಲ್ಲ, ಅಥವಾ ನೀವು ಕೂತ್ಕೊಂಡು ತಿನ್ನಕ್ಕೆ ಯೋಗ್ಯತೆ ಬರೋದೇ ಇಲ್ಲ. ಇದು ಹಣೆ ಬರ ನಿಮ್ಮದು. ಇವತ್ತು ಬೆಳಗ್ಗೆ ದುಡ್ಡು ಬೇಕು ಅಂದರೆ ಕಷ್ಟ ಪಡಲೇಬೇಕು. ಹೆಂಡತಿ ಮಕ್ಕಳಿಗೆ ಊಟ ಹಾಕಬೇಕು ಅಂದರೆ ಕಷ್ಟ ಪಡಲೇಬೇಕು. ಕೂತ್ಕೊಂಡು ತಿಂದರೆ ನಿಮ್ಮ ಹಣೆ ಬರ. ಯಾರಾದರೂ ಹೆಂಡತಿ ಸಾಕೋಳಾದರೆ ಪರವಾಗಿಲ್ಲ, ಇಲ್ದೇ ಜಾಡ್ಸ್ ಒದ್ದು ನಿಮ್ಮನ್ನು ಇನ್ನೊಬ್ಬನ ಕಟ್ಕೊಂಡು ಹೋಗ್ತಾಳೆ. ಅದಕ್ಕೋಸ್ಕರ ಅಂಥ ಅವಕಾಶವನ್ನು ಈ ನಕ್ಷತ್ರಾಧಿಪತಿಗಳಿಗೆ ಪರಿವರ್ತನೆ. ಆದರೆ ಆಶ್ಲೇಷ ಅನ್ನೋದು ಹಾವು, ಮಾಯೆ. ಈ ಆಶ್ಲೇಷ ಹೆಂಗೆ ಅಂದರೆ, 6 ಕೊಟ್ಟರೆ ಅತ್ತೆ, 3 ಕೊಟ್ಟರೆ ಸೊಸೆ. ಈ ನಕ್ಷತ್ರದವರಿಗೆ ಆ ಕಡೆನೂ ನೀರು ತರ ಅಲ್ವಾ, ಆ ಕಡೆನೂ ಜರುಗ್ತಾರೆ, ಈ ಕಡೆನೂ ಜರುಗ್ತಾರೆ. ಅಂದರೆ ಎಲ್ಲರ ಅಂದ್ರಕ್ಕೆ ಮಂಚವಾಡು ಅನಂತರಾಮಯ್ಯ, ಎಲ್ರಿಗೂ ಒಳ್ಳೆಯವ್ರ ಥರ ಇರ್ತಾರೆ. ಈ ಕಡೆ ಏನು ಅಂದರೆ ಹಾವು ಥರ ನುಲಿಸಲು ಅಲ್ಲಿ ಬಂದುಬಿಟ್ಟು ನೀವೇ ಒಳ್ಳೆಯವರು ಬಿಡ್ರಿ ಅಂತಾರೆ, ಇಲ್ಲ ಆ ಕಡೆ ಹೊರಟೋಗ್ಬಿಟ್ಟು ನೀವೇ ಒಳ್ಳೆಯವರು ಬಿಡ್ರಿ ಅಂತಾರೆ. ಯಾತಕ್ಕೆ ಅಂದರೆ ಜಲರಾಶಿ, ಆ ಜಲರಾಶಿಯ ಆಶ್ಲೇಷ ನಕ್ಷತ್ರ ಪರಿವರ್ತನೆ. ಇನ್ನು ಉಳಿದಿದ್ದು ಮೃಗಶಿರಾ ನಕ್ಷತ್ರ. ಈ ಮೃಗಶಿರಾ ನಕ್ಷತ್ರ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ, ಪುನರ್ವಸು ನಕ್ಷತ್ರ ಪರಿವರ್ತನೆ ಮಾಡೋಕ್ಕೆ, ಇವರಿಬ್ಬರಿಗೂ ಬುಧ ಬಂದು ನಪುಂಸಕ ಗ್ರಹ ಅಂತ ಕರಿತೀವಿ. ಬುಧ ಬಂದು ಫೈನಾನ್ಷಿಯಲ್ ಸ್ಟೇಟಸ್ಸು ಭಾಳ ಕಮ್ಮಿ ಇರುತ್ತೆ. ಇವ್ರಿಗೇನು ಅಂದರೆ, ಆ ಫೈನಾನ್ಷಿಯಲ್ ಸ್ಟೇಟಸ್ ಇರೋದ್ರಲ್ಲಿ ಸಂಪಾದನೆ ಮಾಡಲ್ಲ, ಇರೋದನ್ನು ಅನುಭವಿಸಲ್ಲ. ಮತ್ತಷ್ಟು ಬೇಕು, ಮರದೊಂದಷ್ಟು ಬೇಕು, ದುರಾಸೆಗಳು, ಆಸೆಗಳು, ಲಿಮಿಟೇಷನ್ಸೇ ಹೊರಟೋಗುತ್ತೆ. ಆಗ ಮೇಲ್ಭಾಗಕ್ಕೆ ಹೋದಾಗ ಇವರಿಬ್ಬರು ಹಣೆ ಬರ ಏನಾಗತ್ತೆ ಗೊತ್ತಾ? ಈ ಕಡೆ ನೆನೆಸ್ಕೊಂಡಿರ್ತಾರಲ್ಲ ದುಡ್ಡು, ಇದೂ ಅನುಭವಿಸಲ್ಲ,
ಇನ್ನೊಂದು ಯಾವುದೋ ಬರದೇ ಇರತಕ್ಕಂಥ ದುಡ್ಡನ್ನು ಯೋಚನೆ ಮಾಡ್ತಾ ಇರ್ತಾರೆ, ಅದೂ ಸಿಗಲ್ಲ. ಅದಕ್ಕೆ ಈ ಪುನರ್ವಸು ನಕ್ಷತ್ರ ಮೃಗಶಿ ನಕ್ಷತ್ರಕ್ಕೆ ದುರಾಸೆ ಹೆಚ್ಚಾಗಿರೋದ್ರಿಂದ ಸರಿ ತಿದ್ದುಪಡಿಸ್ಕೊಳ್ಳಕ್ಕೆ ನೀವುಗಳು ಆಸೆಯನ್ನು ಲಿಮಿಟೇಷನ್ಸ್ ಇಟ್ಕೊಳ್ಳಿ, ಇರೋದನ್ನು ಅನುಭವಿಸಿ. ಅಂದರೆ ಒಂದು ಮನೆ ಇಟ್ಕೊಂಡಿರ್ತೀರ, ಬಾಡಿಗೆ ಕೊಟ್ಟುಬಿಟ್ಟು ಇರೋದನ್ನು ಆನಂದವಾಗಿರೋದು, ಇಲ್ಲ ನಿಮ್ಮ ಸ್ವಂತ ಮನೆಯಲ್ಲೇ ನೀವು ಇರಬಹುದು, ಆದರೆ ಅದನ್ನು ಮಾಡಲ್ವಲ್ಲ. ಇಲ್ಲ ನಾನು ಬಾಡಿಗೆ ಮನೆಯಲ್ಲೇ ಇರ್ತೀನಿ, ನನ್ನ ಸ್ವಂತ ಮನೆನ ಇನ್ನೊಬ್ಬರು ಬಾಡಿಗೆ ಕೊಟ್ಟುಬಿಟ್ಟು ಸ್ವಲ್ಪ ಜಾಸ್ತಿ ದುಡ್ಡು ಬರಲಿ ಹಂಗೆ ಮಾಡ್ಕೊಂಡು. ಅದಕ್ಕೆ ನೋಡಿ, ಅಲ್ಲದ ದುರಾಸೆ ಅಂದರೆ ಇರೋದನ್ನು ಅನುಭವಿಸೋಕ್ಕಾಗ್ತಾ ಇಲ್ಲ, ನಿಮ್ಮ ದುಡ್ಡು ನಿಮಗೂ ಉಪಯೋಗ ಇಲ್ಲ. ಈ ನಾಲ್ಕು ನಕ್ಷತ್ರ ಸಂದಿಗ್ಧ ಕಾಲ ಕೃತಿಕಾ, ಮೃಗಶಿರ, ತದನಂತರ ಪುನರ್ವಸ್ಸು, ಈ ಮೂರು ಜೊತೆಗೆ ಜಲರಾಶಿಯಾಗಿರ್ತಕ್ಕಂಥದ್ದು ಆಶ್ಲೇಷ ನಕ್ಷತ್ರ. ಅದಕ್ಕೆ ಮೂರಕ್ಕೂ ಸಂಬಂಧವಾಗಿ ಆಶ್ಲೇಷ ನಕ್ಷತ್ರದಲ್ಲಿ ಅಂದರೆ ಆಶ್ಲೇಷ ಬಲಿಯನ್ನು ಯಾವ ಕಾರಣಕ್ಕೂ ಪ್ರತಿ ಒಂದು ವರ್ಷಕ್ಕೆ ನೀವು ಮಾಡಿಕೊಂಡ್ರೆ ನಿಮ್ಮಲ್ಲಿರ್ತಕ್ಕಂಥ ದೋಷ ಆಶ್ಲೇಷ ನಕ್ಷತ್ರದ ಮುಖಾಂತರ ಪರಿಹಾರ ಸಿಗುತ್ತೆ. ಅಂದರೆ ಆಶ್ಲೇಷ ಅನ್ನೋದು ದೊಡ್ಡ ಹಾವು, ಆ ಹಾವಿಗೆ ಪರಿಪೂರ್ಣವಾಗಿ ನಾವೇನು ತಿಥಿ ಅಂತ ಕರಿತೀವಿ ಮನುಷ್ಯ ಸತ್ತಾಗ, ಆ ರೀತಿಯಾಗಿ ಆಶ್ಲೇಷ ಬಲಿ ಎನ್ನುವುದೇ ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ಮಾಡ್ತಾರೆ. ನಿಮ್ಮ ಈ ನಕ್ಷತ್ರಕ್ಕೆ ನೀರಾಗಿರ್ತಕ್ಕಂಥ ಜಲವಾಗಿರ್ತಕ್ಕಂಥ ಆ ನೀರನ್ನು ಪರಿವರ್ತನೆ ಮಾಡೋದೇ ಆಶ್ಲೇಷ ನಕ್ಷತ್ರ. ಅದಕ್ಕೆ ಆಶ್ಲೇಷ ನಕ್ಷತ್ರದವರು ಮೋಹಿನಿ ಅವತಾರದಲ್ಲಿ ಆಡ್ತಾರೆ, ಟೂ ಫೇಸ್ ಆಫ್ ಅ ಸಿಂಗಲ್ ಕಾಯಿನ್. ಬೇಕಾದಾಗ ನಿಮ್ಮ ಕಡೆ ಇರ್ತಾರೆ, ಬೇಡದಿದ್ದಾಗ ಆ ಕಡೆ ಇರ್ತಾರೆ. ವಿಪಕ್ಷಪಾತವನ್ನು ಮಾಡತಕ್ಕಂಥ ವಿಚಾರವನ್ನು ಬಹಳ ಚೆನ್ನಾಗಿ ನಾಟಕವನ್ನು ಮಾಡ್ತಾರೆ. ಇವತ್ತಿನ ದಿವಸದ ಶುಕ ವ್ಯವಸ್ಥೆಯಾಗಿರ್ತಕ್ಕಂಥ ನಾಲ್ಕು ನಕ್ಷತ್ರದ ಸಂದಿಗ್ಧ ಕಾಲದಲ್ಲಿ ಸಂಧಿ ಅಂದರೆ ಎರಡೂ ಭಾಗದಲ್ಲಿ ಇರತಕ್ಕಂಥವ್ರನ್ನ ನೆನೆಸ್ಕೋಬೇಕು. ಅದಕ್ಕೆ ಕೃತಿಕ ನಕ್ಷತ್ರ ಎರಡು ವಿಶೇಷವಾಗಿ ವೃಷಭ ಅಂದರೆ ಎತ್ತರ ದುಡಿಲೇಬೇಕು, ಮೇಷ ಅಂದರೆ ಮೇಕೆ ಥರ ಮ್ಯಾನ್ ಬೇಕು. ಅಂದರೆ ಇಬ್ಬರಿಗೂ ಕರದಲ್ಲಿ ಇವರು ಎರಡೂ ಕ್ಯಾರೆಕ್ಟರ್ಸ್ ಇರುತ್ತೆ. ಆ ಎರಡೂ ಕ್ಯಾರೆಕ್ಟರ್ಸ್ನ ಕೃತಿಕಾ ನಕ್ಷತ್ರದಲ್ಲಿ ಆ ಹಾವುಗೆ ನಾಲ್ಗೆ ಇರಲ್ವ ಎರಡು ನಾಲ್ಗೆ, ಹಾಗೆ 24 ಗಂಟೆ ಸುಳ್ಳು ಹೇಳ್ತಾನೇ ಇರ್ತಾರೆ. ಜೀವನ ಪರ್ಯಂತ ಈ ಕೃತಿಕಾ ನಕ್ಷತ್ರ ಅಗ್ನಿಸ್ವರೂಪದಲ್ಲಿ ಬೆಂದು ಹೋಗಿರಬೇಕು. 24 ಗಂಟೆ ಕೈ ಕೆಸರಾಗದಿದ್ರೆ ಬಾಯಿ ಮೊಸರಾಗಿ ಸಾಧ್ಯವೇ ಇಲ್ಲ, ಕಷ್ಟಪಡಲೇಬೇಕು. ಮೃಗಶಿರ ನಕ್ಷತ್ರ, ಪುನರ್ವಸು ನಕ್ಷತ್ರ, ಬುಧ ಅಂದರೆ ಫೈನಾನ್ಷಿಯಲ್ ಸ್ಟೇಟಸ್ ಸರಿ ಮಾಡ್ಕೋಬೇಕು. ನಿಮಗಿರ್ತಕ್ಕಂಥದ್ದೇನು ಅಂದರೆ ಈ ಕಡೆ ವೃಷಭ ರಾಶಿ, ಆ ಕಡೆ ಮಿಥುನ ರಾಶಿ. ಮಿಥುನ ಅಂದರೆ ಏನು, ಗಂಡ ಹೆಂಡಿ ಅಂದರೆ ಇನ್ಫ್ಯಾಕ್ಚುಯೇಷನ್, ಬೇರೆ ಹುಡುಗಿಯರ ಮೇಲೆ ವ್ಯಾಮೋಹ, ನಿಮ್ಮ ಹೆಂಡತಿ ಚೆನ್ನಾಗಿದ್ರು ಸಹ ಇನ್ನೊಬ್ಬಳ ಮೇಲೆ ವ್ಯಾಮೋಹ ಜಾಸ್ತಿ ಇರುತ್ತೆ. ಅದಕ್ಕೆಲ್ಲ ಸರಿಪಡಿಸ್ಕೊಳ್ಳೋಕ್ಕೆ ಈ ಒಂದು ಕ್ಯಾರೆಕ್ಟರ್ಸ್ನೆಲ್ಲ ಪ್ರತಿಯೊಂದನ್ನು ಸ್ಪೆಸಿಫಿಕ್ ಆಗಿ ಏನು ಹೇಳ್ತಿದ್ದೀನಿ ಅಂದರೆ ಶುಕ ವಾಕ್ಯ ಸತ್ಯ ಅನ್ನೋದಕ್ಕೋಸ್ಕರ. ಅವನ ಜೀವನದಲ್ಲಿ ಇಲ್ಲ ರೀ ನನ್ನ ಮಗ ನೋಡಿ ಒಂದು ಹುಡುಗಿನ ಎತ್ಕೊಳ್ಳಿ ನೋಡಲ್ಲ, ಈಗ ನೋಡಲ್ಲ, ಮದುವೆ ಮಾಡ್ಕೊಂಡ ಮೇಲೆ ಬೇಕಾದ್ರೆ, ಮಕ್ಕಳಾದ್ಮೇಲೂ ಆದ್ಮೇಲೆ ವಯಸ್ಸಾದ್ಮೇಲೆ ಕೂತ್ಕೊಂಡು ಆ ಪಕ್ಕದ ಮನೆ ಆಂಟಿ ನೋಡ್ತಿರ್ತಾನೆ ಬೇಕಾದ್ರೆ. ಅದಕ್ಕೋಸ್ಕರ ಅವನಿಗೆ ಈಗ ಬರುತ್ತೆ ಅಂತ ಮನಸ್ಸು ಅಂತಲ್ಲ, ಸಾಯೋದ್ರೊಳಗೆ ಈ ಕ್ಯಾರೆಕ್ಟರ್ಸ್ ಖಂಡಿತವಾಗ್ಲೂ ಒಬ್ಬೊಬ್ಬರು ಹಣೆ ಬರೋದಲ್ಲಿ ಬರದೇ ಬರುತ್ತೆ. ಇದು ಶುಕವಾಕ್ಯ.